ನಾನು ಆಕ್ಚುಲಿ ಅದನ್ನೆಲ್ಲದನ್ನೂ ರೆಕಾರ್ಡ್ ಮಾಡ್ಕೊಂಡಿದ್ದೆ ಅದು ಅದರ ಹೇಳಿಕೆ ನನಗೆ ಇವಾಗ ಅದನ್ನ ಉಪಯೋಗ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸರಿ, ಅದು ಸಿ ಪಿ ಅಂತ ಒಂದು ಮೆಷಿನ್ ಇರ್ತದೆ, ಅದರಲ್ಲಿ ಒಂದು ಪ್ರೊಸೆಸರ್ ಆಗಿ ಮಾನಿಟರ್ ಅಂತ ಒಂದು ಮೇಲೆ ಟಿ ವಿ ಥರದ ಒಂದು ಟಿ ವಿ ಇರುತ್ತೆ. ಆ ಟಿ ವಿಗೆ ಡಿಸ್ಪ್ಲೇ ಆಗ್ತದೆ. ಪೇಷಂಟ್ ಬಂದಾಗ ಪೇಷಂಟ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಬಾಯಲ್ಲಿ ಒಂದು ಸ್ಪ್ರೇ ಮಾಡ್ತಾರೆ, ಅದು ಲಿಗ್ನೋಗೆ ಅಂತ ಅನಸಸ ಕೊಡುವಂಥ ಒಂದು ಸ್ಪ್ರೇ 10% ಇರ್ತದೆ, ಕೆಲವೊಂದು 50% ಇರ್ತದೆ, ಅದನ್ನು ಸ್ಪ್ರೇ ಮಾಡ್ತಾರೆ. ಅಥವಾ ಕೆಲವೊಂದು ಸರ್ತಿ ಈ ಜೆಲ್ ಕೊಡ್ತಾರೆ, ಅದಕ್ಕೆ ಲಿಗ್ನೋಗೆನ್ ಜೆಲ್ಲಿ ಅಂತಾರೆ, ಅಥವಾ ಡಿಸ್ಕಸ್ ಅಂತ ಇರ್ತದೆ ಕೊಡ್ತಾರೆ. ಅದನ್ನ ಬಾಯಲ್ಲಿ ಮುಕ್ಕಳಿಸಿ ಅವಾಗ ಮಾಡಿ ಆಮೇಲೆ ನುಂಗ್ರಿ ಅಂತ ಹೇಳ್ತಾರೆ. ಸ್ಪ್ರೇ ಇಲ್ಲ, ಎರಡು ನುಂಗ್ರಿ. ಸೊ ನಾನು ಇದರಲ್ಲಿ ಸ್ಪ್ರೇ ಮಾಡಿದ್ಮೇಲೆ ಅದು ಈ ಭಾಗ ಒಳಗೆ ಭಾಗ ಮೆರಟ್ ಇರ್ತದೆ. ಮೆರಟದ ಮೇಲೆ ಮೌತ್ ಪೀಸ್ ಅಂತ ಒಂದು ಮೌತ್ ಪೀಸ್ ಬಾಯಲ್ಲಿ ಹಿಡಿದಿ ಕೊಡ್ತಾರೆ. ಅದನ್ನ ಹಿಡ್ಕೊಂಡು ಅದನ್ನ ಕಟ್ ಹಾಕ್ತಾರೆ. ಆ ಮೌತ್ ಪೀಸ್ನ ಹೇಗೆ ಕೊಡ್ತಾರೆ ಅಂದ್ರೆ ಆ ಮೌತ್ ಪೀಸ್ನ ಕಡಿಲಿರೋದಿಲ್ಲ, ಆ ಹಾಕಿರೋ ಟ್ಯೂಬ್ ಅನ್ನು ಕಡಿಬಾರ್ದು. ನಾವು ಏನೋ ಒಂದು ಹೊರಗಡೆ ಟ್ಯೂಬ್ ಹಾಕ್ತೀವಿ, ಆ ಟ್ಯೂಬ್ ಕಡಿಬಾರ್ದು ಅಂತ. ಅವರು ತಮ್ಮ ಆಂಗ್ಸಿಯಸ್ ಇತ್ತು ಅಂದ್ರೆ ತಮಗೆ ಹೆದರಿಕೆ ಆಗುವಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ಹಚ್ಚಿಬಿಡ್ಬಾರ್ದು. ಹಂಗೆ ಕಚ್ಚಿಬಿಟ್ರೆ ನಮ್ಗೆ ಆ ರಿಪೇರಿ ಮಾಡುವ ಇದೇ ರಿಪೇರಿ ಮಾಡಿ 80,000 ಬೇಕು ರಿಪೇರಿ ಮಾಡಲಿಕ್ಕೆ. ಹಂಗಾಗಿ ಅದನ್ನ ಕಚ್ಚಿ ಹಿಡಿದು ಕೊಡ್ತೇವೆ. ಕಚ್ಚಿದ್ಮೇಲೆ ಅದು ಸಕವಾಶ ಒಳಗಡೆ ನುಂಗ್ಲಿಕ್ಕೆ ಹೇಳ್ತೇವೆ, ನುಂಗಿದಾಗ ಅದು ಒಳಗಡೆ ಹೋಗ್ತದೆ. ಅಲ್ಲಿ ಒಳಗಡೆ ಕೈಯಲ್ಲೇ ಅದೊಂದು ಎರಡು ಬಟನ್ ಸಿಗ್ತಾವೆ, ಒತ್ತಿದ್ರೆ ಗಾಳಿ ಮತ್ತು ನೀರು ಹೋಗ್ಲಿಕ್ಕೆ ಒಂದು ಬಟನ್ ಇರುತ್ತೆ. ಒಳಗಡೆ ಇರುವ ನೀರು ಅಥವಾ ಒಳಗಡೆ ಕಫ ಇದ್ರೆ ಅದನ್ನು ಹೀರ್ಕೊಳ್ಳಿಕ್ಕೆ ಒಂದು ಬಟನ್ ಇರುತ್ತೆ. ಅದನ್ನು ನಾವು ಒತ್ಕೊಂಡ್ಬಿಟ್ಟು ಒಳಗಡೆ ನಮ್ಗೆ ಹಾಕಬೇಕು, ಒಳಗಡೆ ಎಲ್ಲ ನೋಡಿ ಹೊರಗಡೆ ಹೋಗ್ಬೇಕು. ಇಲ್ಲಿ ಒಂದು ಏನು ಚಿತ್ರ ಇದೆ, ಈ ಚಿತ್ರ ನಮಗೆ ಇದೇ ರೀತಿನೇ ಒಳಗಡೆ ಕಾಣಿಸುತ್ತೆ. ಈಗ ನಿಮ್ಮ ಮುಖ ಯಾವ ರೀತಿ ಕಾಣಿಸುತ್ತೋ ಅದೇ ರೀತಿ ನಮಗೆ ಅಲ್ಲಿ ಒಳಗಡೆ ನಮಗೆ ಕಾಣಿಸುತ್ತೆ. ಅವಾಗ ನೋಡಿದಾಗ ಇದಿಂಥ ತೊಂದರೆ ಇದೆ, ಹಿಂಗೆ ತೊಂದರೆ ಇದೆ ಅಂತೇಳಿ ನಾವು ಅವ್ರಿಗೆ ಪೇಷಂಟ್ಗೆ ನಾವು ತಿಳಿಸ್ತೇವೆ. ಅವಾಗ ಅವರಿಗೆ ಮುಂದೆ ಗೈಡ್ ಮಾಡ್ತೇವೆ, ಬರೀ ಗುಳಿಗೆ ಔಷಧಿ ಇದರಿಂದನೇ ಆರಾಮ ಆಗಬೇಕು ಅನ್ನೋದು ತಪ್ಪು. ಸೊನ್ನೆ ಗುಳಿಗೆ ಔಷಧಿಗಳನ್ನು ಎಷ್ಟು ದಿವಸ ಕೊಡ್ಬೋದು? ಸ್ವಲ್ಪನೇ ದಿವಸ ಕೊಡ್ಬೋದು, ಭಾಳ ಅಂದ್ರೆ 3 ವಾರ ಕೊಡ್ಬೋದು, 4 ವಾರ ಕೊಡ್ಬೋದು. ಆದರೆ ಜೀವನ ಶೈಲಿ ಬದಲಾವಣೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಜೀವನ ಶೈಲಿ ಬದಲಾವಣೆ ಅಂತ ಹೇಳಿದಾಗ ನಾವು ಮುಂದೆ ನಿಮಗೆ ತಿಳಿಸಿ ಹೇಳ್ತೀನಿ. ಒಂದೊಂದಾಗಿ ನಾವು ಈಗ ಯಾವ್ಯಾವ ತೊಂದರೆಗಳಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗ್ತವೆ ಅನ್ನೋದ್ರ ಬಗ್ಗೆ ನಾವು ಗೊತ್ತಾಗೋಣ. ಇದು ಅನ್ನನಾಳ ಈ ಭಾಗ, ಇಲ್ಲಿಂದ ಇದು ಮುಂದೆ ಈ ಭಾಗ ಇದೆಯಲ್ಲ, ಈ ಭಾಗ ಜಠರ ಕಾಣ್ತದೆ. ಈ ಭಾಗ ಇಲ್ಲಿಂದ ಇದಿಷ್ಟು ಭಾಗ, ಇದು ಜಠರ. ಇಲ್ಲಿಂದ ಮೇಲ್ಗಡೆ ಇದು ಅನ್ನನಾಳ, ಈ ಕಡೆಯಿಂದ ಮುಂದೆ ಇದು ಡಿಯೋಡಿನ. ಈ ಡಿಯೋಡಿನ ಮುಂದೆ ಸಣ್ಣ ಕರಳ ಮಧ್ಯ ಭಾಗ ಡಿಯೋಡಿನ ಅಂತ ಹೇಳ್ತಾರೆ. ಆ ಡಿಯೋಡಿನ ಮುಂದೆ ಇದೆಲ್ಲ ಸಣ್ಣ ಕರಳ ಆಗಿ ಇಲ್ಲಿ ದೊಡ್ಡ ಕರಳ ಅಂತ ಜಾಯಿನ್ ಆಗ್ತದೆ. ಈ ಭಾಗಕ್ಕೆ ಸೀಕಮ್ ಅಂತಾರೆ. ಮುಂದೆ ಇದೇ ಅಪೆಂಡಿಕ್ಸ್ ಅಂತ ಇರುತ್ತೆ, ಇದು ಅಸೆಂಡಿಂಗ್ ಕೊಲಾನ್ ಅಂತ ಹೇಳ್ತೀವಿ. ಅಂದರೆ ಕೊಲಾನ್ನಲ್ಲಿ ದೊಡ್ಡ ಕರಳಿನಲ್ಲಿ ಭಾಗಗಳಿದ್ದಾವೆ. ಇದಕ್ಕೆ ಅಸೆಂಡಿಂಗ್ ಕೊಲಾನ್ ಅಂತಾರೆ, ಇದಕ್ಕೆ ಟ್ರಾನ್ಸಸ್ ಕೊಲಾನ್ ಅಂತಾರೆ, ಇದಕ್ಕೆ ಸೆಂಡಿಂಗ್ ಕೊಲಾನ್ ಅಂತಾರೆ. ಮುಂದೆ ಇದು ಸಿಗ್ಮಂಡ್ ಕೊಲಾನ್ ಆಗಿ ಇಲ್ಲಿ ರೆಕ್ಟಮ್ ಅಂತ ಆಗಿ ಲಾಸ್ಟ್ಗೆ ಇದು ಮಲದ್ವಾರ ಆಗಿ ಹೊರಗಡೆ ಹೋಗುವಂಥದ್ದು. ಇದು ಜೀರ್ಣಾಂಗ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟದ್ದು ಇಲ್ಲಿ ಲಿವರ್ ಹೇಳ್ತೀವಿ, ಇದು ಪಿತ್ತಕೋಶ. ಇಲ್ಲಿಂದ ಮುಂದೆ ಇಲ್ಲಿ ಹೋಗ್ಬಿಟ್ಟು ಡಿಯೋಡಿನಲ್ಲಿ ಸೇರ್ಕೊಳ್ಳುತ್ತೆ. ಇಲ್ಲಿ ಇದು ಹಿಂದ್ಗಡೆ ಇರುವಂಥದ್ದು, ಹಿಂದಿದೆಲ್ಲ ಇದು ಮೆದೋಜತೆ ಗ್ರಂಥಿ ಅಂತ, ಇದನ್ನು ಪ್ಯಾನ್ಕ್ರಿಯಾಸ್ ಅಂತ ಹೇಳ್ತೀವಿ. ಇದಿಷ್ಟು ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ, ಯಾವುದು ಗೊತ್ತಿಲ್ಲ ಹೊಸದನ್ನು ಹೇಳುವಂಥದ್ದು. ನಾನು ಒಂದು ಅನಾಟಮಿ ಲೆಕ್ಕದಲ್ಲಿ ಹೇಳುವಂಥದ್ದು. ನಾವು ಇಲ್ಲಿಂದ ನೋಡೋ ಸಮಯದಲ್ಲಿ ಇಲ್ಲಿಂದ ಈ ಗಂಟಲು ಭಾಗದಲ್ಲಿ ಕೆಲವೊಂದು ಸರ್ತಿ ಅಲ್ಸರ್ಗಳು ಇರ್ತವೆ, ಬಾಯಲ್ಲಿ ಅಲ್ಸರ್ಗಳು ಇರ್ತವೆ, ಹಲ್ಲುಗಳು ಭಾಳ ಬೇಗ ಬೇಗ ಹಾಳಾಗ್ತಾ ಇರ್ತವೆ. ಎದೆ ಉರಿ ಅಂತ ನಮ್ಮ ಪೇಷಂಟ್ ಹೇಳ್ತಾ ಇರುವಾಗ ಈ ಭಾಗದಲ್ಲಿ ನಮಗೆ ಈ ರೀತಿ ಸಣ್ಣ ಸಣ್ಣ ಕೆಂಪು ಕೆಂಪು ಕಾಣ್ತಾ ಇದೆ. ಈ ಭಾಗ ಕಾಣ್ತಾ ಇದ್ವಿ, ಈ ಭಾಗ ಅದು ಕೆಂಪು ಭಾಗ ಅಂದರೆ ಅಲ್ಲಿ ಹಸಿ ಅಲ್ಸರ್ ಸಣ್ಣ ಸಣ್ಣ ತೆರೆಚಿಕೊಂಡಂಥ ಗಾಯಗಳಂತವು ಅಲ್ಸರ್ಗಳು ಇರುವಂಥದ್ದು ಇರ್ತದೆ. ಸೊ ಇವೆಲ್ಲವೂ ಕಾರಣ ಆಗಲಿ ಕಾರಣ ಅಂತ ಹೇಳಿದ್ರೆ ದೇವರು ಇಲ್ಲಿ ಇದು ಒಪೆ, ಇದು ಮೇಲ್ಗಡೆ ಇಲ್ಲಿ ಹೃದಯ ಮತ್ತು ಶ್ವಾಸಕೋಶ ಇರ್ತವೆ, ಕೆಳಗಡೆ ಇದು ಅಬ್ಡಮ, ಇಲ್ಲಿ ನಮಗೆ ಜೀರ್ಣಾಂಗ ವ್ಯವಹಾರ ಎಲ್ಲ ಇರ್ತದೆ. ಮತ್ತೆ ಈ ಈ ಒಪೆ ಅನ್ನೋದು ಒಂದು ಮಾಂಸ, ಈ ಮಾಂಸ ಎದೆಯನ್ನ ಮತ್ತು ಅಬ್ಡಮ್ ಅಂದ್ರೆ ಹೊಟ್ಟೆ ಭಾಗವನ್ನು ಸಪರೇಟ್ ಮಾಡ್ತದೆ. ಇಲ್ಲಿ ದೇವರು ಒಂದು ವಾಲ್ ಇಟ್ಟಿದ್ದಾನೆ, ಇಲ್ಲಿ ಒಂದು ವಾಲ್ ಇಟ್ಟಿದ್ದಾನೆ. ಆ ವಾಲ್ ಏನಂದ್ರೆ ಆಹಾರ ಮೇಲಿಂದ ಕೆಳಗಡೆ ಹೋಗ್ಬೇಕು, ಕೆಳಗಿಂದ ಮೇಲೆ ಹೋಗ್ಬಾರ್ದು, ಈ ರೀತಿ ಒಂದು ವಾಲ್ ಇದೆ.
ಮೆಕ್ಯಾನಿಸಮ್ ಬಹಳ ಚೆನ್ನಾಗಿದೆ. ಆಹಾರ ಮೇಲಿಂದ ಕೆಳಗೆ ಹೋಗ್ಬೇಕು, ಕೆಳಗಿಂದ ಮೇಲೆ ಬರಬಾರ್ದು. ಈ ಬಾಲ್ ವೀಕ್ ಆದಾಗ, ನಾವು ಸಡನ್ ಆಗಿ ದಪ್ಪ ಆದಾಗ, ತುಂಬ ದಪ್ಪ ಆಗ್ಬಿಡ್ತೀವಿ ಅಂದ್ರೆ, ಸಾಮಾನ್ಯವಾಗಿ ಈ ತೊಂದರೆಗಳು ಗರ್ಭಿಣಿ ಹೆಂಗಸರಲ್ಲಿ ಆಗ್ತದೆ. ಸ್ವಲ್ಪ ವೇಟ್ ಗೇನ್, ಒಂದು 9 ತಿಂಗಳಲ್ಲಿ ಒಂದು 8-10 kg ಜಾಸ್ತಿ ಆಗ್ತದೆ. ಅವಾಗ ಈ ಭಾಗದಲ್ಲೆಲ್ಲ ಮಾಂಸ ಖಂಡಗಳು, ಫ್ಯಾಟ್ಗಳು ಬಂದು ಕೂತ್ಕೊಳ್ತದೆ. ಅಲ್ಲಿ ಈ ಮಾಂಸ ಇಲ್ಲಿ ವೀಕ್ ಆಗ್ತದೆ. ಆಗ ಈ ಜಠರ ನೋಡಿ, ಇದು ನಿಂತ್ಕೊಂಡಾಗ ಇರುವಂತ ಒಂದು ಚಿತ್ರ. ಮಲಗಿದಾಗ ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಹಿಂಗೆ ಮಲಗಿದಾಗ ಈ ಹೊಟ್ಟೆಗಳನ್ನ ಹಸಿದ್ದು ಮೇಲ್ಗಡೆ ಇಲ್ಲಿ ಒತ್ತಿ ಹೋಗ್ತದೆ. ಹಸಿದ್ದು ಹಿಂಗೆ ಒಳಗಡೆ ನಿಮ್ಮ ಮೇಲೆ ಒತ್ತಿ ಹೋಗ್ತದೆ. ಒತ್ತಿ ಹೋದ ಕೂಡಲೇ ಆ ದೇವರು ಇಲ್ಲೇನು ಮಾಡಿದಂತ, ಈ ಭಾಗ, ಈ ಜಠರ ಭಾಗದಲ್ಲಿ ಒಂದು ಮ್ಯೂಕಸ್ ಲೇಯರ್ ತಯಾರು ಮಾಡಿದ್ದಾರೆ. ನಮ್ಮ ಎಲ್ಲರದ್ದು ಹೊಟ್ಟೆಯಲ್ಲೂ ಜಠರಾಗ್ನಿ ಅದೇ ಹೈಡ್ರೋಕ್ಲೋರಿಕ್ ಆಸಿಡ್ ಅದೇ. ಆ ಅಸಿಡ್ ಜಠರದಲ್ಲಿ ದಲ್ಲ ಸೇರಿ ಜಠರದಿಂದ ಅದು ಮೇಲೆ ಬಂದರೆ, ಈ ಭಾಗದಲ್ಲಿ ಬಂದರೆ ಇಲ್ಲಿ ಆ ಮ್ಯೂಕಸ್ ಲೇಯರ್ ಇಲ್ಲ. ಮ್ಯೂಕಸ್ ಲೇಯರ್ ಅಂದರೆ ಒಂದು ಒಂದು ಪರದೆ ಇರ್ತದೆ ನಮ್ಮದು. ಈ ಆವು ಅಂತ ಹೇಳ್ತಾರೆ, ಸಂದಾಸ ಹೋಗ್ಬೇಕಾದ್ರೆ ಆವು ಬರ್ತದೆ ಅಂತ ಹೇಳ್ತಾರಲ್ಲ, ಆ ಒಂದು ಚಿಕ್ಕ ಸಿಂಪಡಿದ ತರದ್ದು, ಆ ಸಿಂಪಡಿದ ತರದ್ದು ಒಂದು ಲೇಯರ್ ಇರುತ್ತೆ. ಅದು ಆ ಅಸಿಡ್ ಹೋಗ್ಬಿಟ್ಟು ಆ ಜೀವಕೋಶಗಳಿಗೆ ಪ್ರೊಟೆಕ್ಷನ್ ಕೊಡುತ್ತೆ, ಸೇಫ್ ಮಾಡಿ ಇಟ್ಬಿಡುತ್ತೆ. ಇದು ಈ ಈ ಅಸಿಡ್ ಇಲ್ಲಿದ್ದಾಗ ಸೇಫ್, ಆದರೆ ಈ ಆ ಮುಖಸ್ಥೆಯಲ್ಲಿ ಇಲ್ಲಿ ಇರೋದು ಇಲ್ಲ ಆದ್ದರಿಂದ ಈ ಅಸಿಡ್ ಹೋಗ್ಬಿಟ್ಟು ಇಲ್ಲಿ ಸುಡುತ್ತೆ, ಇಲ್ಲಿ ಉರಿ ಆಗ್ತದೆ. ರಾತ್ರಿ ಮಕ್ಕೊಂಡಾಗ ಏನೂ ತೊಂದರೆ ಇಲ್ಲ ಸ್ವಾಮಿ, ಆದರೆ ಬೆಳಿಗ್ಗೆ ಹೊತ್ತು ನನಗೆ ಸಿಕ್ಕಾಪಟ್ಟೆ ಉರಿ ಆಗ್ತದೆ. ಈ ಅರ್ಥ ಬರುವಂತ ಪೇಷಂಟ್ಗಳು ತುಂಬ ಹೇಳ್ತಾರೆ, ಮಲ್ಕೊಂಡಾಗ ಅವ್ರಿಗೇನು ಗೊತ್ತೇ ಇರಲ್ಲ, ಆರಾಮಾಗಿ ಇರ್ತಾರೆ. ಅವಾಗಲೇ ಅದೇ ಆಕ್ಚುಲಿ ಅಸಿಡ್ ಎಲ್ಲ ಮೇಲೆ ಹೋಗಿ ಸುಟ್ಟೋಗಿರುತ್ತೆ. ಯಾಕಂದ್ರೆ ಈ ಭಾಗ ಬೀಕಾಗಿದೆ, ಯಾವುದು ಈ ಭಾಗ ಬೀಕಾಗಿದೆ, ಈ ಭಾಗ ಇಳಿತು ಬೀಕಾಗಿದ್ದಕ್ಕೆ ಇದು ಮಲಗಿದಾಗ, ಇದು ನಿಂತ್ಕೊಂಡಿದ್ದ ಚಿತ್ರ, ಮಲಗಿದಾಗ ಹಸಿದ ಹೊಟ್ಟೆಳನ್ನ ಅಸಿಡೆಲ್ಲ ಮೇಲೆ ಹೋಗಿ ಸುಟ್ಟಿದೆ ಪೇಷಂಟ್ಗೆ. ಸುಟ್ಟಿದಾಗ ಇಲ್ಲಾಗ ಉರಿ ಉರಿ ಆಗ್ತದೆ ಪೇಷಂಟ್, ಇದ್ರದ್ದು ಒಂದು ಕಲ್ಪನೆ ಬರ್ತಾ ಇದೆ ಅಂತ ಅನ್ಕೊಳ್ತೇನೆ. ಸರಿ, ಸೊ ಉರಿ ಉರಿ ಆಗ್ತದೆ. ಇದು ಪ್ರಾರಂಭಿಕ ಹಂತರು, ಅದಾದ್ಮೇಲೆ ಅಲ್ಲಿ ಸಣ್ಣ ಸಣ್ಣ ಗಾಯಗಳಾಗ್ತವೆ. ಮತ್ತೆ ನಮ್ಮ ಕೆಲವೊಬ್ಬರು ಚಟ ಮಾಡೋರು ಅಂತ ಇರ್ತಾರೆ, ಅಂದ್ರೆ ಎಲೆ ಅಡಿಕೆ ತಂಬಾಕು ಬೀಡಿ ಸಿಗರೇಟು ಸಾರಾಯಿ ಇದೆಲ್ಲ ಜಾಸ್ತಿ ಜಾಸ್ತಿ ಚಟ ಮಾಡೋರ್ಗಳವರು ಒಳಗಡೆ ಅಸಿಡಿಟಿ ಜಾಸ್ತಿ ಆಗ್ತದೆ, ಅವ್ರಿಗೆ ಸ್ಮೋಕಿಂಗ್ ಎಲ್ಲ ಇದ್ದವರು ಇಲ್ಲೆಲ್ಲ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ. ಅವೆಲ್ಲವೂ ನಮ್ಗೆ ಇಲ್ಲಿ ಕಾಣಿಸ್ತಾ ಹೋಗ್ಬೋದು, ಇಲ್ಲೆಲ್ಲ ಇದೆಲ್ಲ ನಾವು ಸ್ವಲ್ಪ ಪಾಸ್ ಮಾಡಬೇಕು, ಇದೆಲ್ಲ ಕಾಣಿಸ್ತಾ ಹೋಗ್ಬೋದು. ಇಲ್ಲಿಂದ ನಾವು ಮುಂದೆ ಬಂದಾಗ ಇಲ್ಲಿ ಈ ಭಾಗ ಜಠರದಲ್ಲಿ ನಮ್ಗೆ ಅಲ್ಲೂ ಕೂಡ ನಮ್ಗೆ ತೆರಚಿದ ಗಾಯಗಳು ಹುಣ್ಣುಗಳು ಎಲ್ಲ ಕಾಣ್ತವೆ. ಅದು ಆಗಲಿಕ್ಕೂ ಕಾರಣಗಳು ಇರ್ತದೆ, ಮತ್ತೆ ನಮ್ಮ ಚಟಗಳು ತಿನ್ನುವ ಅಭ್ಯಾಸಗಳು ಇದರ ಮೇಲೆ ಡಿಪೆಂಡ್ ಆಗ್ತದೆ. ಅವ್ರಿಗೆ ನಾವು ಅದಕ್ಕೆ ಅವ್ರ ಒಳಗಡೆಯಿಂದ ನಮ್ಗೆ ಬೇಕಾದ್ರೆ ಅಲ್ಲಿ ಒಂದು ಸಣ್ಣ ತುಂಡು ತೆಗಿತೇವೆ, ತುಂಡು ತೆಗೆದು ಅದು ನಾವು ಪರೀಕ್ಷೆ ಮಾಡ್ತೇವೆ. ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ, ಕೀಟಾಣು ಇದೆ. ಆ ಕೀಟಾಣು ಅಸಿಡಿಟಿ ಜಾಸ್ತಿ ಮಾಡ್ತದೆ, ಅಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ, ಹೊಟ್ಟೆ ಉರಿ ಜಾಸ್ತಿ ಆಗ್ತದೆ. ಯಾವಾಗ ಅದನ್ನು ನಾವು ಕೊಂದು ಹಾಕ್ತೀವೋ ಆ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಿಕ್ಕೆ ಸಾಧ್ಯ ಉಂಟು. 2 ಜಾತಿಯ ಗುಳಿಗೆಗಳನ್ನು ನಾವು ಸುಮಾರು 3 ವಾರದವರೆಗೆ 2-3 ವಾರದವರೆಗೆ ಕೊಡ್ತೇವೆ. ಕೊಟ್ಟಮೇಲೆ ಆ ಬ್ಯಾಕ್ಟೀರಿಯಾಗಳು ಸತ್ತು ಹೋಗ್ತವೆ, ಆಗ ಪೇಷಂಟಿಗೆ ಭಾಳ ಆರಾಮಾಗ್ತದೆ ಆ ಬ್ಯಾಕ್ಟೀರಿಯಾಗಳು ಸತ್ತು ಮೇಲೆ. ಅಲ್ಲಿಂದ ಮುಂದೆ ಹೋದರೆ ಈ ಭಾಗ ಇಲ್ಲಿ ನೋಡಿ, ಇಲ್ಲೊಂದಿದೆ ಅಲ್ಸರ್ ಇದೆ, ಬೀಡದಲ್ಲಿ ಅಲ್ಸರ್ ಇದೆ ಅಂತ ಹೇಳ್ತಾರಲ್ಲ, ಈ ಭಾಗ ಈ ಅಲ್ಸರ್ ಕೂಡ ನಮಗೆ ಅಂಡರ್ಸ್ಕೋಪ್ ಮಾಡ್ಕೊಂಡೇ ಕಾಣಿಸ್ಬೋದು. ನಾವು ಈವರೆಗೆ ಇಲ್ಲಿವರೆಗೆ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ, ನಾವು ಅಂಡರ್ಸ್ಕೋಪ್ ಮಷಿನಿಂದ 110 cm ನಾವು ಪಾಸ್ ಮಾಡಿದಾಗ ಇಲ್ಲಿವರೆಗೆ ನೋಡ್ಲಿಕ್ಕೆ ಆಗ್ತದೆ. ಕೆಲವೊಂದು ಇಲ್ಲಿಂದ ಅತಿತ್ತಮದೆಲ್ಲ ಕಾಣ್ತಾ ಇರ್ತದೆ. ಇದು ಅಸಿಡಿಟಿ ಒಂದೇ ಅಲ್ಲದೆ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಕೂಡ ನಮಗೆ ಉಂಟಾಗ್ಬೋದು. ಒಂದು ಇಲ್ಲಿ ಅಪೆಂಡಿಸೈಟಿಸ್ ಇದೆ, ಇಲ್ಲಿ ಅಪೆಂಡಿಕ್ಸ್ ಇದ್ದಾಗ ಇಲ್ಲಿ ಅಪೆಂಡಿಕ್ಸ್ ಇರ್ತದೆ, ಆದರೆ ಇಲ್ಲಿ ಪೇಷಂಟ್ಗೆ ಉರಿ ಗ್ಯಾಸ್ ಹೊಟ್ಟೆ ಬಿಟ್ಟು ಡಿಸ್ಟೆನ್ಷನ್ ಉಂಟು, ಹೊಟ್ಟೆ ಉಬ್ಬದಂಗೆ ಆಗೋದು ಅದೆಲ್ಲೂ ಇರುವಂಥದ್ದು ಇರುತ್ತೆ. ಕೆಲವೊಂದ್ಸರ್ತಿ ಈ ಲಿವರಲ್ಲಿ ತೊಂದರೆ ಇದ್ದಾಗ, ಪಿತ್ತಕೋಶದಲ್ಲಿ ಕಲ್ಲುಗಳಿದ್ದಾಗ ಅವಾಗ ಕೂಡ ಪೇಷಂಟ್ಗೆ ಹೊಟ್ಟೆಲ್ ತ್ರಾಸು ಅನಿಸ್ತಾ ಇರ್ತದೆ. ನಾವು ಅದನ್ನ ಸ್ಕ್ಯಾನಿಂಗ್ ಮಾಡಿ ಕಂಡಿದ್ದು ಎಂಡೋಸ್ಕೋಪಲ್ಲಿ, ಎಂಡೋಸ್ಕೋಪಲ್ಲಿ ಕಾಣೋದಿಲ್ಲ. ಸ್ಕ್ಯಾನಿಂಗ್ ಮಾಡಾಗ ನಮಗೆ ಪಿತ್ತಕೋಶದ ಕಲ್ಲು ಅವೆಲ್ಲನೂ ಕಾಣಿಸ್ಬೋದು. ಈ ಪ್ಯಾಂಕ್ರಿಯಾಟಿಸ್ ಅನ್ನುವಂಥದ್ದು ಇಲ್ಲಿ ಮೇಧೋಜಿತ ಗ್ರಂಥಿ, ನಾವೇನು ಊಟ ಮಾಡಿದ್ರು ಕೂಡ ಏನು ಆಡೋದು ಕೂಡ ಅದರೊಳಗಡೆ ಎನ್ಝೈಮ್ಗಳು ಇರ್ತವೆ, ಕಿಣ್ವಗಳು ಇರ್ತವೆ. ಅವು ಲೈಪೇಸ್, ಅಮೈಲೇಸ್, ಪ್ರೋಟಿಯೇಸ್ ಅಂತ ಹೇಳ್ತಾರೆ. ಎನ್ಝೈಮ್ಗಳು, ಕಿಣ್ವಗಳು ಇರ್ತವೆ. ಆ ಕಿಣ್ವಗಳು ನಾವು ತಿನ್ನೋ ಆಹಾರನ ಪಚನ ಮಾಡ್ತವೆ. ಆಹಾರ ಇಲ್ಲಿ ಬಂದ ಮೇಲೆ ಇಲ್ಲಿಂದ ಕೆಳಗಡೆ ಅದು ಹೋಗೋ ಸಮಯದಲ್ಲಿ ಆಹಾರ ಇಲ್ಲಿ ಮಿಕ್ಸಪ್ ಆಗಿ ಇಲ್ಲಿಂದ ಕೆಳಗಡೆ ಹೋಗೋ ಸಮಯದಲ್ಲಿ ಇಲ್ಲಿಂದ ಇನ್ಫಾರ್ಮೇಶನ್ ಬ್ರೈನ್ ಮುಡುತ್ತೆ.
ಇಲ್ಲಿ ಆಹಾರ ಬರ್ತಾ ಇದೆ ಅಂತ ಇನ್ಫಾರ್ಮೇಶನ್ ಬ್ರೈನಿಗೆ ಮುಟ್ಟಿದ ತಕ್ಷಣ ಇಲ್ಲಿಂದ ಪಿತ್ತಕೋಶ ಅದನ್ನ ಒಳಗಿನ ಪಿತ್ತರಸವನ್ನ ಬರ್ತಿ ಇದರೊಳಗೆ ದೂಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ದೂಡಿದಾಗ ಆ ಪಿತ್ತ ಈ ಅನ್ನದ ಜೊತೆ ಮಿಕ್ಸ್ ಆಗಿ ಅಲ್ಲಿ ನಮ್ಮ ಮುಂದೆ ಹೀರಿಕೊಳ್ಳುವ ಕ್ರಿಯೆ ಸುಗಮವಾಗುತ್ತೆ. ಈ ಇದು ಇಲ್ಲಿ ಒಂದು ವಾಲ್ ಇದೆ, ಆ ವಾಲ್ವ್ ಪಿತ್ತ ಕರೆಕ್ಟಾಗಿ ಗ್ರೋ ಮಾಡ್ತೀವಿ. ಈ ಬರೀ ಈ ಪಿತ್ತವನ್ನೇ ಬರೋದಲ್ಲದೆ ಈ ಮೇಲೋಜೀರ್ಣ ಗ್ರಂಥಿಯೊಳಗಿನ ಎಲ್ಲ ಕಿಣ್ವಗಳು ರಸಗಳು ಕೂಡ ಅಲ್ಲಿ ಹೋಗಿ ಮಿಕ್ಸಪ್ ಆಗಬೇಕು. ಅವಾಗ ನಾವು ತಿನ್ನುವ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ಇದರಲ್ಲಿ ತೊಂದರೆ ಇದ್ರೂ ಕೂಡ ನಮಗೆ ಇದೇ ರೀತಿಯಲ್ಲಿ ಗ್ಯಾಸ್ ಆಗ್ಬೋದು, ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆಯಲ್ಲಿ ಗ್ಯಾಸ್ ಆಗುತ್ತೆ, ಒಟ್ಟು ಹೋಗುತ್ತೆ, ಪಚನ ಆಗಲ್ಲ, ಆಹಾರ ಪಚನ ಆಗಲ್ಲ. ಇನ್ನು ಕೆಲವರಿಗೆ ಈ ಭಾಗದಲ್ಲಿ ಅಂದರೆ ಈ ಸಣ್ಣ ಕೆಳಗಿನ ಈ ಭಾಗದಲ್ಲಿ ಆಹಾರ ಹೀರ್ಕೊಳ್ಳೋದಿಲ್ಲ, ಸರಿಗೆ ಆಹಾರ ಹೀರ್ಕೊಳ್ಳೋದಿಲ್ಲ. ಅದು ಮಾರೋಜನ ಸಿಂಡ್ರೋಮ್ ಅಂತ ಹೇಳ್ತೀವಿ, ಹೀರ್ಕೊಳ್ಳೋದಿಲ್ಲ ಅವ್ರಿಗೆ. ಹೀರ್ಕೊಳ್ಳೋದಿಲ್ಲ ಕೂಡ ಈ ಭಾಗದಲ್ಲೆಲ್ಲ ನಾವು ತಿನ್ನೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಈ ಮೂರೇನಿದ್ದಾವೆ ಅವು ಹಂಗೆ ಉಳಿತಾವಲ್ಲ. ಈ ದೊಡ್ಡ ಕಡೆಯಲ್ಲ ಸುಮಾರು ಬ್ಯಾಕ್ಟೀರಿಯಾಗಳಿದ್ದಾವೆ, ಆ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಅದರ ಮೇಲೆ ಆಕ್ಷನ್ ಮಾಡಿ ಗ್ಯಾಸ್ ತಯಾರು ಮಾಡ್ತಾರೆ, ಹೊಟ್ಟೆ ಡೂಬಾಗೋದು, ಗ್ಯಾಸ್ ಆಗ್ತಾರೆ. ಇಲ್ಲಿಂದ ಮುಂದೆ ಇದು ದೊಡ್ಡ ಕರಡು, ದೊಡ್ಡ ಕರಡಿನಲ್ಲಿ ಅದರ ಕೆಲಸ ನೀರು ಹೀರ್ಕೊಳ್ಳುವಂಥದ್ದು. ನಾವು ಅಲ್ಲಿ ಎಷ್ಟೊತ್ತು ಆಹಾರ ಅಲ್ಲಿ ಇರುತ್ತೋ ಅಷ್ಟೊತ್ತು ಅದು ನೀರು ಹೀರ್ಕೊಳ್ತಾ ಇರ್ತದೆ. ನಮಗೆ ಕೆಲವೊಂದು ಪೇಷಂಟ್ ಬರ್ತಾರೆ ತುಂಬ ಗಟ್ಟಿ ಸಂದಾಸ ಬರ್ತದೆ ಅಂತ ಹೇಳಿ, ಸೊ ನಾವು ಅವರಿಗೆ ಹೇಳುವಂಥದ್ದು ದಿವಸಕ್ಕೆ ಎರಡು ಸಲ ಹೋಗಿ, ಒಂದು ಸರ್ತಿ ಹೋದರೆ 24 ತಾಸಿಗೆ ಹೋದಾಗ 24 ತಾಸಿನಲ್ಲಿ ತುಂಬ ನೀರು ನಿಂತ್ಕೊಳ್ಳಿಕ್ಕೆ ಅವಕಾಶ ಉಂಟು ದೊಡ್ಡ ಕಡೆಗೆ. ನೀವು 12 ತಾಸಿಗೆ ಒಂದು ಸರ್ತಿ ಹೋದರೆ 12 ತಾಸು ಕಡಿಮೆ ಸಿಕ್ತು ಅದಕ್ಕೆ ನೀರು ಹಿಡ್ಕೊಳ್ಳಿಕ್ಕೆ, ಸಂದಾಸನ ಮೆತ್ತಗೆ ಇರ್ತದೆ, ಅವ್ರಿಗೆ ಸಂದಾಸ ಹೋಗ್ಬೇಕಾದ್ರೆ ತೊಂದರೆ ಆಗೋದಿಲ್ಲ. ಹೀಗಾಗಿ ನಾವು ಪೇಷಂಟ್ಸ್ಗೆ ಅಡ್ವೈಸ್ ಮಾಡೋದು 12 ತಾಸಿಗೊಮ್ಮೆ ಹೋಗ್ಬೇಕು ಅಂತ. ಅರೆ ಬರ್ಲಿಕ್ಕೆ ಹೆಂಗೆ ಹೋಗ್ಬೇಕು ರೀ? ನೆಕ್ಸ್ಟ್ ಕ್ವಶನ್, ಬರ್ಲಿಕ್ಕೆ ಹೆಂಗೆ ಹೋಗ್ಬೇಕು ನೋಡಿ, ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿಗೆ ಅರೆಂದು ಅವ್ರಿಗೆ ಟ್ರೈನಿಂಗ್ ಕೊಡಬೇಕಾದ್ರೆ ಕೂತ್ಕೋ ಕೂತ್ಕೋ ಅಂತೇಳಿ ಕುಂದರ್ಸಿ ಕುಂದರ್ಸಿ ಟ್ರೈನಿಂಗ್ ಕೊಡ್ತೀವಿ, ನಿಮಗೆ ನೀವು ಟ್ರೈನಿಂಗ್ ಕೊಟ್ಕೊಡ್ರಿ. ಆಗ್ತದೆ ಒಂದು 4 ಸಲ ಹೋಗಿ 4 ಅಥವಾ 5 ಸಲ ಕೂತ್ಕೊಡ್ರಿ, ಆ ಸಮಯಕ್ಕೆ ಬರುತ್ತೆ. ನಾವು ಕೊಡಬೇಕಾಗ್ತದೆ ಟ್ರೈನಿಂಗ್, ಅರ್ಥ ಆಗ್ತದೆ? ನಾವು ಬಂದಾಗಷ್ಟೇ ಹೋಗೋದು ಮೆಂಟಾಲಿಟಿ ನಾವು ಇಟ್ಟುಕೊಂಡಾಗ ಅದು 24 ಸಮಯ ಬರುತ್ತೆ. ಚಹಾ ಕುಡಿದಾಗಲೇ ಬರುದು, ಸಿಗರೆಟ್ ಸೇದಾಗಲೇ ಬರುದು, ಬಿಡಿ ಸೇದಾಗಲೇ ಬರುದು, ಒಂದು ಗೌಳ ಆಗಾಗಲೇ ಬರುದು. ಅಂದ್ರೆ ನಾವು ಹೆಂಗೆ ಟ್ರೈನಿಂಗ್ ಕೊಡ್ತೀವಿ ಹಾಗೆ, ಸೊ ಅದನ್ನು ನಾವು ಟ್ರೈನಿಂಗ್ ಕೊಡಬೇಕಾಗ್ತದೆ, ಬರೋಬ್ಬರಿ ಟ್ರೈನಿಂಗ್ ಕೊಟ್ಟಾಗ ಸರಿ ಆಗ್ತದೆ. ಮತ್ತೆ ನಮ್ಮಲ್ಲಿ ಏನು ಹೇಳಿದ್ರಿ, ಹೌದು ಸಂದಾಸ ಭಾಳ ಗಟ್ಟಿ ಆಗ್ತದಾಗ ಅವ್ರು ಕೇಳ್ತಾರೆ ನೀವು ಆಹಾರ ಏನು ತಗೊಳ್ತೀರಿ ಅಂದಾಗ ಯೂಸ್ವಲಿ ಅವ್ರು ಹೇಳುವಂಥದ್ದು ಅನ್ನ ಮೀನ್ಸಾರು, ಅನ್ನ ಮೀನ್ಸಾರು ಅಂದ್ರೆ ಅವ್ರು ಯೂಸ್ವಲಿ ಹೇಳುವಂಥದ್ದು ಸೊಪ್ಪು ಹಣ್ಣು ತರಕಾರಿಗಳು ಬಹಳ ಮಿನಿಮಮ್ ಇರ್ತದೆ. ಅವರಿಗೆ ಅನ್ನ ಮೀನ್ಸಾಡಿದ್ರೆ ಮತ್ತೆ ಊಟ ಅದೆಲ್ಲರೂ ಊಟ ಸೇರಿಲ್ಲ, ಬಹಳ ಸರಳವಾಗಿ ಹೇಳ್ಬಿಡ್ತಾರೆ. ಸಿ ನಾರು ಪದಾರ್ಥನೇ ಇರಲ್ಲ, ಈಗ ಮಲ ವಿಸರ್ಜನೆ ಆಗ್ಬೇಕು ಅಂದ್ರೆ ನಾರು ಪದಾರ್ಥ ಬೇಕಾಗ್ತದಲ್ಲ, ರಫೇಜ್ ವೇಸ್ಟೇಜ್ ಆಗುವಂಥದ್ದು ಏನಾದ್ರು ಇರಬೇಕಾಗ್ತದೆ. ಸೊ ಅದಕ್ಕಾಗಿ ನಾವು ಹೇಳುವಂಥದ್ದು ಹಣ್ಣುಗಳು ತಿನ್ನಬೇಕು, ತರಕಾರಿಗಳು ತಿನ್ನಬೇಕು, ಸೊಪ್ಪುಗಳು ತಿನ್ನಬೇಕು, ನೀರು ಜಾಸ್ತಿ ಕುಡಿಯಿರಿ, ಮೂರು ಗಂಟೆಯಿಂದ ಜಾಸ್ತಿ ನೀರು ಕುಡಿಯಿರಿ. ಈ ರೀತಿ ನಾವು ಪೇಷಂಟ್ಸ್ಗೆ ನಾವು ಹೇಳೋದು ಅದು ಇವೆಲ್ಲನೂ ಇಂಪಾರ್ಟೆಂಟ್ ಆಗ್ತದೆ ಸಂಡಾಸ ಆಗುವಾಗ. ಒಂದು ಪೇಷಂಟ್ ಬಂದಿತ್ತು, ಅವ್ರಿಗೆ ಸಂಡಾಸ ಆಗೋದಿಲ್ಲ, ಕಂಪ್ಲೇಂಟ್ ಸಂಡಾಸ ಆಗೋದಿಲ್ಲ, ನಾವು ಎಲ್ಲ ಥರದ ಔಷಧಿಗಳನ್ನ ತೊಗೊಂಡಿದ್ದೀನಿ ಸಂಡಾಸ ಆಗೋದಿಲ್ಲ, ಸುಮಾರು ಔಷಧಿಗಳನ್ನ ತೊಗೊಂಡಿದ್ದೀನಿ ಸಂಡಾಸ ಆಗೋದಿಲ್ಲ, ಅದು ಇದ್ಕೊಂಡು ಬರೀ ಜರ್ಬಿ ಸಾಯಲ್ ತೊಗೊಂಡೆ ಮತ್ತು ಕಾಯಂ ಚೂರ್ಣ, ಕಾಯಂ ಚೂರ್ಣ ತೊಗೊಂಡು ಆಗ್ತದೆ ಸರಿ ಅಂದರೆ ಅದು ರೂಢಿ ಆಗುತ್ತೆ, ಅದೇ ಬೇಕು ಅದಿಲ್ಲಂದ್ರೆ ಆಗೋದು, ಕಾಯಂ ಚೂರ್ಣ ತೊಗೊಂಡು ಸಂಡಾಸ ಆಗ್ತದೆ. ಅದೇ ನೀವು ಅದು ರೂಢಿ ಆಗಿಬಿಟ್ರೆ ನಮಗೆ ಏನು ಮಾಡ್ಲಿಕ್ಕೆ ಹೋಗ್ಬೇಕು, ಈಗ ಆ ಸ್ಟೇಜನ್ನ ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ನಾವು ಸಾಕಷ್ಟು ನಿಮ್ಮ ಬಾಡಿದ್ರು ಟ್ರೈನಿಂಗ್ ಕೊಡೋಣ. ಇವತ್ತಿನ ದಿವಸ ಪಪ್ಪ ಹೇಳ್ತೀನಿ, ಇವತ್ತಿನ ದಿವಸ ಪಪ್ಪ ಹೇಳ್ತೀನಿ ರೀ, ದಿವಸ ಬೆಳಗ್ಗೆ ಬೆಳಗ್ಗೆ ಒಂದು ಬೌಲು, ಮಧ್ಯಾಹ್ನ ಒಂದು ಬೌಲು, ಸಂಜೆ ಒಂದು ಬೌಲು, ನೋಡೋಣ ನೀವು ಏನು ಮಾಡ್ತೀರ ನೋಡೋಣ. ಸರಿ ಅವ್ರಿಗೆ ಪಪ್ಪ ಹೆಣ್ಣು ತಿನ್ನೋರ್ಗೆ ಆಗ್ತದೆ, ಪಪ್ಪ ಹೆಣ್ಣು ತಿಂತಾ ಇರೋರ್ಗೆ ಆಗ್ತದೆ, ಯಾವತ್ತು ಪಪ್ಪ ಹೆಣ್ಣು ತಿನ್ನೋದು ಅವ್ರು ಬಿಟ್ಟರೆ ಗೊತ್ತಾಗೋದಿಲ್ಲ. ಸೊ ಅಟ್ಲೀಸ್ಟ್ ಈಗ ಹಾಂ ಒಂದು 4 ಪದಾರ್ಥ ಒಂದು ರಫೇಜ್ ತಿಂದರೆ ಆಗ್ತದೆ ಅಂತೇಳಿ ನಮ್ಗೆ ಪಕ್ಕ ಗೊತ್ತಾಯ್ತು. ಸೊ ಅವ್ರಿಗೆ ನಾವು ನೋಡ್ರಿ ಹಿಂಗೆ ಮನೆ ಹತ್ರ 4 ಪಪ್ಪಾಯಿ ಗಿಡ ಹಾಕಿ ಅದು ಬಿಡ್ತಾ ಇರೋ ಬಿಡ್ತಿದ್ದಾರೆ ಪೇಷಂಟ್ಸ್ಗೆ. ನಾವು ಸರಿ ಪಪ್ಪಾಯಿ ಗಿಡಕ್ಕೆ ನೀರು ಹಾಕೋದು ಮನೆಯಲ್ಲಿ, ಮನೆ ಹತ್ರ ಜಾಗ ಇದೆ, ಒಂದು 3-4 ಪಪ್ಪಾಯಿ ಗಿಡ ಹಾಕ್ಕೊಳ್ರಿ ತಿನ್ನಿರಿ. ಇದನ್ನು ನಾವು ಅವ್ರಿಗೆ ಅಡ್ವೈಸ್ ಮಾಡಿದ್ರೆ ಅವರು ಇದುವರೆ ಆಗ್ತಾರೆ, ಭಾಳ ಖುಷಿ ಆಗ್ತಾರೆ. ಕೆಲವೊಂದು ಸೂಕ್ಷ್ಮಗಳಿರ್ತವೆ, ಅಂದರೆ ನಮ್ಮಲ್ಲಿ ಹಿರಿಯರು ಭಾಳ ಚಂದ ಹೇಳಿದ್ದಾರೆ, ಮಾತು ಬಲ್ಲ ಅವನಿಗೆ ಜಗಳ ಇಲ್ಲ, ಊಟ ಬಲ್ಲ ಅವನಿಗೆ ರೋಗ ಇಲ್ಲ ಅಂತ. ಸೊ ನಾವು ಈ ಈ ಹಣ್ಣುಗಳು ತಿಂದಾಗ, ತರಕಾರಿಗಳು ತಿಂದಾಗ, ಸೊಪ್ಪುಗಳು ತಿಂದಾಗ ನಮ್ಗೆ ಒಳ್ಳೆ 4 ದರ್ತದ ಏನೂ ಕಂಪ್ಲೇಂಟ್ಸೇ ಇರೋಂಗಿಲ್ಲ. ತಿನ್ನೋದನ್ನು ನಾವು ಜಾಣದಿಂದ ತಿನ್ಬೇಕು, ಈ ತಿನ್ನೋದ್ರಿಂದ ನಮಗೆ ಎಷ್ಟೋ
ಲಾಭ ಇದೆ ಅಂತ ಅಂದ್ಕೊಂಡು ನಾವು ತಿನ್ಬಿಟ್ವಿ ಅಂದರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದಿಷ್ಟು ಚಕ್ರಕ್ಕೆ ಸಂಬಂಧಪಟ್ಟು ಇದು ಸೂಕ್ಷ್ಮವಾಗಿ ಹೇಳಿದರೆ ನನ್ನ ಸಮಯ ಎಷ್ಟಿದೆ? ಇದುವರೆ ತನಕ ಅರ್ಧ ಗಂಟೆ. ಈಗ ನಿಮ್ಮ ನನಗೆ ಗೊತ್ತಿದ್ದು ಅಂದ್ರೆ ನಾನು ಹೇಳಿದ್ರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟದ್ದು ಚೆಂದ ಅನ್ಸುತ್ತೆ ನನಗೆ. ಏನಾದ್ರು ಪ್ರಶ್ನೆಗಳಿದ್ರೆ ನನ್ಗೆ ಹೇಳಿ. ನಾವು ಕೇಳಿದ ಪ್ರಕಾರ ಪ್ಯಾಂಕ್ರೀಸ್ ನಾಳೆ ಗ್ರಂಥಿಗಳು ನೀರ್ನಾಳೆ ಗ್ರಂಥಿಗಳು ಎರಡು ಐ ವರ್ಕ್ ಹೌ ಇಟ್ ಫಂಕ್ಷನ್. ಅದರಲ್ಲಿ ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾಂಡ್ಸ್ ಅಂತ ಇದೆ. ಲ್ಯಾಂಗರ್ ಹ್ಯಾಂಡ್ಸ್ ಅಂತ ಅವರು ಆ ಜೀವಕೋಶವನ್ನು ಕಂಡುಹಿಡಿತಾರೆ. ಅವು ಡೈರೆಕ್ಟಾಗಿ ಬ್ಲಡ್ಡಿಗೆ ಬಿಡ್ತವೆ. ಇನ್ಸುಲಿನ್, ಗ್ಲುಕಗಾನ್, ಸ್ಟೊಮಾಟೋಸ್ಟಾಟಿನ್ ಇವೆಲ್ಲ ಹಾರ್ಮೋನ್ಗಳನ್ನ ಡೈರೆಕ್ಟ್ಲಿ ಅವು ರಕ್ತನಾಳಕ್ಕೆ ಬಿಡ್ತವೆ. ಬೇರೆ ಇದು ಈ ಭಾಗ ಏನಿದೆ ಇಲ್ಲಿ, ಇದು ನಮ್ಮದು ಬಾಯಲ್ಲಿ ಜೊಲ್ಲು ತಯಾರು ಮಾಡೋದಕ್ಕೆ ಇದಾವೆ. ಇಲ್ಲಿ ಪ್ಯಾರೋಟಿಡ್ ಗ್ರಂಥಿ, ಇಲ್ಲಿ ಸಬ್ಮೆಂಟ್ರಲ್ ಗ್ರಂಥಿ, ಸಬ್ಮೆಂಟಲ್ ಗ್ರಂಥಿಗಳು, ಈ ಗ್ರಂಥಿಗಳು ಏನಿದಾವೆ ಅವು ಜೊಲ್ಲನ್ನು ಹೆಂಗೆ ತಯಾರು ಮಾಡ್ತವೆ ಹಂಗೆ ಇದು ತಯಾರು ಮಾಡುತ್ತೆ. ಅದು ಇದು ಇದ್ರ ಮೂಲಕ ನಮಗೆ ಸೇರ್ಕೊಳ್ಳುವಂಥದ್ದು ಪ್ಯಾನ್ಕ್ರಿಯಾಸ್. ಆ ಒಂದಿಷ್ಟು ಗುಂಪುಗಳು ಅಲ್ಲಿ ಅದಾವೆ, ಅದರೊಳಗೇ ಒಂದಿಷ್ಟು ಗುರು ಅವು ಡೈರೆಕ್ಟಾಗಿ ಬಿಡಿಸಿ ಬೆಳಿಗ್ಗೆ ಬಿಡ್ತಾವೆ. ಅದು ಅವು ನಿರ್ನಾಳ ಗ್ರಂಥಿಯ ಕೆಲಸ ಮಾಡ್ತವೆ. ಇದು ನಾಳೆ ಒಳಗೆ ವಿರೋಧಿ ಡಿವೈಡರ್ ಅಲ್ಲ. ಹಾಂ, ಇದು ಜಸ್ಟ್ ಬಿಲೋ ದ ಡಿವೈಡರ್. ಈ ಡಿವೈಡರ್ ಸಿ ಗ್ರೂಪ್ ಒಳಗಡೆ ಜಠರದ ಹಿಂಭಾಗದಲ್ಲಿ ಇದೆ. ಪಿತ್ತಕೋಶದಿಂದ ಬಂದ ನಾಳಗೂ ಕೂಡ ವಿರೋಧಿ ಡಿವೈಡರ್ ಇದು. ಮತ್ತೆ ನೋಡಿ ಇಲ್ಲಿ 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 ಕಾಣ್ತವೆ ಕೂಡಿದೆ. ಈ ನಾಳ ಇಲ್ಲಿದೆಯಲ್ಲ, ಇದು ಈ ನಾಳ ಇಲ್ಲಿದೆಲ್ಲ ಕಾಣ್ತಾ ಇದ್ದು ಈ ಭಾಗ, ಈ ಭಾಗ ಅದು ಪ್ಯಾನ್ಕ್ರಿಯಾಗೆ ಸಂಬಂಧಪಟ್ಟದ್ದು, ಮೆದುಳಿನ ಗ್ರಂಥಿಗೆ ಸಂಬಂಧಪಟ್ಟದ್ದು. ಆದರೆ ಈ ಭಾಗ ಇದೆಲ್ಲ ಇದು ಪಿತ್ತಕೋಶ ಸಂಬಂಧಪಟ್ಟದ್ದು, ಕಾಮನ್ ಬೈಂಡರ್. ಇಲ್ಲಿಂದ ಮುಂದೆ ಕಾಲಾಗ ಕಾಮನ್ ಬೈಂಡರ್ ಪ್ಯಾನ್ಕ್ರಿಯಾಸ್ ಎರಡು ಸೇರಿಸಿ ಮುಂದೆ ಇಲ್ಲ ಅಂತ ಗ್ರೇಟರ್ ಮಾಡ್ಕೊಂಡ್ಬಿಟ್ಟು ಓಪನ್ ಆಗ್ತದೆ. ಇನ್ನೊಂದು ಜನರಲ್ ಕ್ವಶನ್, ಡಾಕ್ಟರ್ ಏನು ಪಟವರ್ಧನರು ಇದ್ದಾಗ ಇಲ್ಲಿ ಒಂದು ಮಾತು ಹೇಳಿದ್ವಿ ನನ್ನ ಹತ್ರ, ಇತ್ತೀಚೆಗೆ ನಮಗೆ ಔಷಧಿ ಕೊಡಲಿಕ್ಕೆ ಹೆದರಿಕೆ ಆಗ್ತದೆ. ಅದು ಯಾಕೆ ಅಂತಂದರೆ ಸಾಧಾರಣ ಮೊದಲಾಗಿದ್ದರೆ ಕೆಲವೇ ಕಂಪನಿಗಳಿತ್ತು, ಅದು ನಿರ್ದಿಷ್ಟವಾಗಿ ಇಂಥದ್ದು ಪರಿಣಾಮ ಆಗ್ತದೆ ಅಂತ ನಮಗೆ ಖಾತ್ರಿ ಇತ್ತು. ಈಗ ನೂರಾರು ಕಂಪ್ನಿಗಳು ಬಂದಿದ್ದಕ್ಕಾಗಿ ಅವು ಯಾವ ರೀತಿಯಾಗಿ ಅವ್ರ ಮೇಲೆ ಅದರ ಪರಿಣಾಮ ಆಗ್ತದೆ ಅನ್ನುವಂಥ ತಿಳ್ಕೊಳ್ಳೋದು ಸಹಿತ ನಮಗೆ ಕಠಿಣ ಆಗಿದೆ. ಹೀಗಾಗಿ ಇತ್ತೀಚೆಗೆ ಹೆದರಿಕೆ ಬರಲಿಕ್ಕೆ ಹತ್ತದೆ ಅಂತ ಹೇಳಿ ಒಂದು ಮಾತು ಹೇಳಿದ್ದೀರಿ ನಾನು. ಆಮೇಲೆ ಅದೇ ಸಂದರ್ಭದಲ್ಲಿ ಸಾಧಾರಣ ಒಬ್ಬ ಆಯುರ್ವೇದಿಕ್ ಡಾಕ್ಟರು ಮತ್ತು ಅವರು ಅಖಿಲ ಭಾರತ ಆಯುರ್ವೇದಿಕ್ ಇದಕ್ಕೆ ಅಧ್ಯಕ್ಷರು ಕೂಡ ಇದ್ದರು. ಅವರು ಹೇಳಿದರು ಇತ್ತೀಚೆಗಿನ ವರ್ಷಗಳಲ್ಲಿ ಈ ಆಲೋಪ್ಯಾಥಿಕ್ ಏನು ಮೆಡಿಸಿನ್ಸ್ ಇದ್ದಾವಲ್ಲ ಅದರಿಂದಾಗಿ ಜನರಿಗೆ ಅಷ್ಟು ನಂಬಿಕೆ ಹೋಗಿದೆ, ಆ ನಂಬಿಕೆ ಹೋಗಿ ಆಯುರ್ವೇದ ಕಡೆ ಬರ್ತಾ ಇದ್ದಾರೆ. ಆದರೆ ಇಟ್ ಈಸ್ ಅನ್ಫಾರ್ಚುನೇಟ್ ದ್ಯಾಟ್ ಅಬೌಟ್ 50% ಆಫ್ ದಿ ಆಯುರ್ವೇದಿಕ್ ಮೆಡಿಸಿನ್ಸ್ ಇನ್ ಇಂಡಿಯಾ ಆರ್ ಬೋಗಸ್, ಅವರೇ ಹೇಳಿದ್ದು. ಹೀಗಾಗಿ ಇವತ್ತು ನಮಗೆ ಅಥವಾ ಯಾರ್ಯಾರು ರೋಗಗಳಿಂದ ಬಳಲ್ತಾ ಇದ್ದಾರೋ, ನಿಮ್ಮ ಅನುಭವದಲ್ಲಿ ಈ ಗುಳಿಗೆಗಳನ್ನು ಅಥವಾ ಇತ್ತೀಚೆಗಿನ ಔಷಧಿಗಳನ್ನು ಕೊಡಬೇಕಾದ್ರೆ ನಿಮ್ಮ ಅನುಭವಕ್ಕೆ ಬಂದಂಥದ್ದು ಅಥವಾ ನಿಮ್ಮ ತಂದೆಯವರ ಅನುಭವಕ್ಕೆ ಬಂದಂಥದ್ದು ಏನು? ಪ್ರತಿಯೊಂದು ಔಷಧಿ ಕಂಪನಿಗಳನ್ನು ಅವರು ಆರಂಭ ಮಾಡೋಕ್ಕಿಂತ ಮುಂಚೆ ಅವರು ರಿಜಿಸ್ಟರ್ ಮಾಡಬೇಕಾಗ್ತದೆ. ರಿಜಿಸ್ಟರ್ ಮಾಡಿದ ಮೇಲೆ ಅವರು ಒಂದು ಅಥಾರಿಟಿ ಒಳಗಡೆ ಅವರು ಕೆಲಸ ಮಾಡಬೇಕಾಗ್ತದೆ. ಅವ್ರಿಗೆ ಡ್ರಗ್ ಕಂಟ್ರೋಲರ್ ಅಂತ ಇರ್ತಾರೆ, ಅವ್ರು ಬಂದುಬಿಟ್ಟು ಪ್ರತಿ ಸತಿಗೂ ಆ ಬ್ಯಾಚ್ಗಳನ್ನು ಅವರು ಸ್ಟಡಿ ಮಾಡಿ ಅದನ್ನು ಟೆಸ್ಟ್ ಮಾಡಿ ಆಮೇಲೆ ಬಿಡಬೇಕಾಗ್ತದೆ. ಕೆಲವೊಂದು ಸರ್ತಿ ಪ್ರತಿಯೊಂದು ಅಂದರೆ ಕಂಪನಿಗಳು ಬೇರೆ ಬೇರೆಯವ್ರು ಬಂದರೂ ಕೂಡ ಕೆಲವೊಂದು ಮ್ಯಾನುಫ್ಯಾಕ್ಚರರ್ಸ್ ಅಂತ ಇರ್ತಾರೆ, ಮತ್ತು ಇನ್ನೊಬ್ಬರು ಮಾರ್ಕೆಟಿಂಗ್, ಸಾಮಾನ್ಯ ಮಾರ್ಕೆಟಿಂಗ್ ನಮಗೆ ಭಾಳ ದೊಡ್ಡ ಇರ್ತಾವೆ, ಮ್ಯಾನುಫ್ಯಾಕ್ಚರರ್ಸ್ ಕಡಿಮೆ ಇರ್ತಾರೆ. ಮಾರ್ಕೆಟಿಂಗ್ ಅಂದರೆ ಒಂದು ಒಬ್ಬನೇ ಮ್ಯಾನುಫ್ಯಾಕ್ಚರ್ ಭಾಳ ಮಂದಿ ಮಾರ್ಕೆಟಿಂಗ್ ಮಾಡೋರಿಗೆ ಅವನು ಡ್ರಗ್ಸ್ಗಳನ್ನು ಕೊಡ್ತಾ ಇರ್ತಾನೆ. ಆ ಮ್ಯಾನುಫ್ಯಾಕ್ಚರರು ಅವರನ್ನು ಡ್ರಗ್ ಕಂಟ್ರೋಲ್ ಅಥಾರಿಟಿ ಆಫ್ ಇಂಡಿಯಾ ಅವರು ಅದನ್ನು ನೋಡಿಕೊಂಡು ಅದನ್ನು ಪ್ರತಿಯೊಂದು ಬ್ಯಾಚ್ನು ಟೆಸ್ಟ್ ಮಾಡಿ ಇದು ಇದು ಪೇಷಂಟ್ಗೆ ಕೊಡಲಿಕ್ಕೆ ಯೋಗ್ಯ ಇದೆ ಇಲ್ಲ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಟೆಸ್ಟ್ ಮಾಡೇ ಬಿಡೋದು ಆ ಮ್ಯಾನುಫ್ಯಾಕ್ಚರಲ್ಲಿ. ಮಾರ್ಕೆಟಿಂಗ್ ಅವ್ರಿಗೆ ಸಂಬಂಧ ಬಿಡೋದು, ಅವ್ರು ಸುಮ್ಮನೆ ಮಾರ್ಕೆಟ್ ಮಾಡ್ತಾ ಇರ್ತಾರೆ. ಮ್ಯಾನುಫ್ಯಾಕ್ಚರ್ ಅವ್ರು ಅಕಸ್ಮಾತ್ ಆಗಿ ಇಂಥ ನಮಗೆಲ್ಲ ಡಾಕ್ಟರ್ಸ್ಗೆ ನಮಗೆ ನಮಗೆ SMS ಬರುತ್ತೆ, ನಮ್ಮ ನಂಬರ್ಲ ಅವ್ರ ಹತ್ರ ಇದೆ, ಯಾರ ಹತ್ರ ಡ್ರಗ್ ಕಂಟ್ರೋಲ್ ಕಾರವಾರ ಡ್ರಗ್ ಕಂಟ್ರೋಲ್ ಹತ್ರ ನಮಗೆ SMS ಬರ್ತಾ ಇರ್ತದೆ, ಇಂಥ ಮ್ಯಾನುಫ್ಯಾಕ್ಚರ್ ಮಾಡಿದ ಔಷಧ ಉಪಯೋಗ ಮಾಡಬೇಡಿ, ಇದು ಸಬ್ ಸ್ಟ್ಯಾಂಡರ್ಡ್ ಇದೆ. ನಾವು ಬರ್ತದೆ
ಸೊ ಆದಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಒಳ್ಳೆ ಕಂಪನಿಯ ಔಷಧಿಗಳನ್ನು ನಾವು ಹುಡುಕಿ ನಾವು ಬರೀಬೇಕು. ನಮ್ಮದು ಜವಾಬ್ದಾರಿ, ಸಮಾಜದಲ್ಲಿ ನಮ್ಮ ಜವಾಬ್ದಾರಿ, ಆ ಜವಾಬ್ದಾರಿ ನಾವು ಅದ್ಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ. ಒಳ್ಳೆ ಅಂದರೆ ಔಷಧಿಗಳದ್ದು ನಮಗೆ ನಂಬಿಕೆ ಆಗಿದ್ದ ಔಷಧಿಗಳನ್ನು ಮಾತ್ರ ಬರೆಯುವುದು, ಅವ್ರು ಬಂದು ಅವ್ರು ಪ್ರೆಷರ್ ಮಾಡ್ತಾರೆ ಅಥವಾ ಅವರೊಂದು ಗಿಫ್ಟ್ ಕೊಡ್ತಾರೆ ಅಂತ ಅಲ್ಲ, ನಮಗೆ ಆ ಔಷಧಿ ಮೇಲೆ ನಂಬಿಕೆ ಇಟ್ಟರೆ ನಾವು ಬರೀಬೇಕು. ಹಾಗಿದ್ದಾಗ ನಮಗೆ ಸಮಾಜಕ್ಕೆ ಮೆಡಿಕಲ್ ಕಂಪ್ನಿಯವರು ದುಡ್ಡು ಕೊಟ್ಟರೆ ಆ ದುಡ್ಡು ನಮಗೆ ಜೀವನ ಮಾಡಬೇಕಾಗಿಲ್ಲ. ಪೇಷಂಟ್ ಕೊಡುವಂಥ 50 ರೂಪಾಯಿ ನಾನು ದುಡ್ಡು ನಾನು ಜೀವನ ಮಾಡಬೇಕು, ಕೊಟ್ಟರು 50 ರೂಪಾಯಿ ನಾನು ಕೆಲಸ ಮಾಡಬೇಕು. ಒಳಗಡೆ ಬಂದಾಗ ನಮ್ಮಲ್ಲಿ 50 ರೂಪಾಯಿ ಕೊಟ್ಟು ಒಳಗೆ ಬಂದಿರ್ತಾರೆ ಪೇಷಂಟ್, ಅವ್ರಿಗೆ ನಾನು ಅವ್ರಿಗೆ ನಾನು ಕೆಲಸ ಮಾಡಬೇಕು ಬಿಟ್ಟರೆ ಮೆಡಿಕಲ್ ಉಳಿಯ ಕಂಪ್ನಿಯವ್ರಿಗೆ ನಾನು ಕೆಲಸ ಮಾಡಬೇಕು. ಅಷ್ಟು ನನ್ನ ಅರಿವಿದ್ರೆ ಅದು ಸರಿ ಆಗುತ್ತೆ. ಬಹಳಷ್ಟು ಕಾರಣಗಳಿದ್ದಾವೆ. ಫಸ್ಟ್ ಆಫ್ ಆಲ್ ಅಂತೆಲ್ಲ ಮಾಮೂಲಾಗಿ ಹೇಳುವಂಥದ್ದು ಅಂದರೆ ಇನ್ಫೆಕ್ಟಿವ್, ಇನ್ಫೆಕ್ಷನ್ ಆಗುವಂಥದ್ದು. ಇನ್ಫೆಕ್ಷನ್ ಸಾಮಾನ್ಯವಾಗಿ ಬರುವಂಥದ್ದು ನಮಗೆ ಆಹಾರ ಬ್ಯಾಕ್ಟೀರಿಯಾಗಳಿಂದ ಇನ್ಫೆಕ್ಷನ್ ಆಗಿರುತ್ತೆ, ಅಥವಾ ಕೀಟಾಣು ಸಣ್ಣ ಸಣ್ಣ ಕೀಟಾಣುಗಳು ಆಂಟಿಬಯೋಟಿಕ್ ಹಿಸ್ಟೋಲೈಟಿಕ್ ಅಂತೇಳಿ ಪ್ರೋಟೋಜೋವಾಸ್ ಇರ್ತವೆ, ಅದರಿಂದ ಇನ್ಫೆಕ್ಷನ್ ಆಗಿರುತ್ತೆ. ಅಥವಾ ಹಳಸಿದ ಆಹಾರ ಅಂದರೆ ಕೆಟ್ಟ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೆದಿರುವಂಥ ಆಹಾರಗಳು ಸಾಮಾನ್ಯವಾದ ಕಾರಣ ನಿಮಗೆ ಕೇಳಿರ್ತೀವಿ. ಅಂಥ ಸ್ಕೂಲಲ್ಲಿ ಅಂಥ ಊಟ ಮಾಡಿದ ಮಕ್ಕಳು ಇಷ್ಟು ಜನ ಒಂದೇ ಸತಿಗೆ ಬಂದು ಡಿಸೆಂಟ್ರಿ ವಾಂತಿ ಬೇದಿಯಾಗಿ ಬಂದರು ಕೇಳಿರ್ತೀವಿ. ಕೊಲೆರಾ ಆಹಾರ ಒಂದೆಲ್ಲ ಜಾತ್ರೆಯಲ್ಲಿ ಊಟ ಮಾಡಿರ್ತಾರೆ ಜನ, ಒಂದು ಸಲ 20-30 ಜನ ಒಂದೇ ಸತಿಗೆ ಆಸ್ಪತ್ರೆಗೆ ಬರ್ತಾರೆ ಅಂದರೆ ಇನ್ಫೆಕ್ಷನ್ ಆಗಿರುತ್ತೆ. ಮೇನ್ ಮೂಲಕ ಏನಂದರೆ ಇನ್ಫೆಕ್ಷನ್ನೇ. ಸೆಕೆಂಡ್ ಅಂತ ಹೇಳಿದ್ರೆ ಪಚನ ಆಗದೇ ಇರುವಂಥದ್ದು ಆಹಾರ. ಆಹಾರ ಸರಿ ಇದೆ, ಒಳಗಡೆ ಹೋಗಿದೆ, ನನ್ನ ಹತ್ರ ಪಚನ ಮಾಡುವ ಕೆಪಾಸಿಟಿ ಇಲ್ಲ. ಮೂರನೇದು ಹೀರ್ಕೊಳ್ಳುವ ಕೆಪಾಸಿಟಿ ಇಲ್ಲ, ಆಹಾರ ಹಂಗೆ ಸೀದಾ ಸೀದಾ ಬರ್ತಾ ಇದೆ. ನಾಲ್ಕು ಇವೆಲ್ಲ ಕಿಣ್ಣುಗಳು ಎನ್ಸೈಮ್ಗಳು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಾ ಇಲ್ಲ. ಇನ್ನೊಂದು ಪೇಷಂಟ್ ಇದೆ ನಮ್ಮ ಹತ್ರ, ಒಂದು ಪೇಷಂಟ್ ಬಂದಿತ್ತು ಮೊನ್ನೆ, ಅವ್ರಿಗೆ ಇಲ್ಲಿ ವಯಸ್ಸಾಗಿದೆ, ಸಂದಾಸನ ಹೊರಗಡೆ ದೂಡಲಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಸಂದಾಸನ ಹೊರಗಡೆ ದೂಡಲಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ, ತೊಂದರೆ ಇದೆ, ತುಂಬ ಏಜಾಗಿದೆ. ಸಂದಾಸ 4-5 ವರ್ಷದಿಂದ ಅವ್ರಿಗೆ ಸಂದಾಸ ಮಾಡಿಲ್ಲ, ಅದು ಇಲ್ಲಿ ಸಂದಾಸದಲ್ಲಿ ಗಟ್ಟಿಯಾಗಿ ಕೂತ್ಕೊಂಡಿದೆ. ಅವರು ಸಂದಾಸ ಹೋಗುವಾಗ ಮಾಡ್ತಾರಂತೆ, ಮಗ ನೋಡಿದ್ರೆ ಸಂದಾಸ ಆಗಿದೆ, ಇಷ್ಟಿಷ್ಟು ನೀರು ಬಿಡುತ್ತೆ, ಈ ಸಂದಾಸ ಇಲ್ಲಿದೆಲ್ಲ ಅದ್ರ ಮ್ಯಾಲಿಂದ ನೀರು ಬರುವಂತಂದ್ರೆ ಹೋಗಿ ಅದಕ್ಕೆ ಅದು ಆಲ್ರೆಡಿ ಹಂಗೆ ಕೂತ್ಕೊಂಡಿದೆ ಆ ಗಟ್ಟಿ ಸಂದಾಸ ನೋಡಿ. ಅದು ಪೇಷಂಟ್ಗೆ ಏನು ಕಾಣ್ತದೆ ಅಂದರೆ ಅದು ಸರಿ ಇಷ್ಟಿಷ್ಟು ನೀರು ಆಗ್ತದೆ, ನೀರಿನ ಸಂದಾಸ ಆಗ್ತದೆ. ಅದು ನೀರಿನ ಸಂದಾಸ ಅಂದ್ರೆ ನಾವು ಡೈರಿ ಅಂತ ನಾವು ತಿಳ್ಕೊಳ್ಬೋದು, ಆದರೆ ಅದಾಗಿದ್ದು ಗಟ್ಟಿ ಸಂದಾಸ ಇದೆ, ಅದು ಅಲ್ಲಿ ಅಡಚಣೆ ಮಾಡ್ತದೆ. ಅದು ಅದರ ಮೇಲಿಂದ ಅಂದರೆ ಅಣೆಕಟ್ಟಿದ ಮೇಲಿಂದ ನೀರು ಹರಿದು ಹೋಗ್ತದಲ್ಲ, ಹಾಗೆ ಸ್ವಲ್ಪ ಸ್ವಲ್ಪ ಸಂದಾಸ ಹೊರಗಡೆ ಅಂತ ವಿಶಿಷ್ಟೇ ಹೋಗ್ತದೆ. ಸೊ ನಾವು ಅದನ್ನು ಗ್ಲೌವೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ನಾವು ರಿಲೀಸ್ ಮಾಡಿ ಕೊಟ್ಟಮೇಲೆ ಪೇಷಂಟ್ ಆಗ್ತದೆ. ಅವ್ರಿಗೆ ನಾವು ದೊಡ್ಡ ಕರಳು ಮೂವ್ಮೆಂಟ್ ಮಾಡೋ ಸಲುವಾಗಿ ನಾವು ಔಷಧಿಗಳನ್ನು ಕೊಡಬೇಕಾಗ್ತದೆ. ಈ ದೊಡ್ಡ ಕರಳು ಜಾಸ್ತಿ ದೂಡಲ್ಪಡಬೇಕು ಅಂತ ಔಷಧಿಗಳಿದ್ದಾವೆ, ಅದನ್ನು ಕೊಟ್ಟಾಗ ಅದು ಮುಂದೆ ಆ ಪೇಷಂಟ್ಗೆ ಆರಾಮಾಯಿತು. ಇದು ಕಲ್ಪನೆ ಮಾಡ್ತಾರೆ. ಇನ್ನೂ ಒಂದು ಹೇಳ್ತೇನೆ, ಬಿಜಾಪುರದಲ್ಲಿ ಒಬ್ಬ ಡಾಕ್ಟ್ರು ತನಗೆ ಡಯರಿಯಾ ಆಗ್ತಾ ಇದೆ, ಮೆಟ್ರೋಜಿಲ್ ಸುಮಾರು ಮಂದಿಗೆ ಅದ್ರ ಬಗ್ಗೆ ಗೊತ್ತಿರ್ತದೆ, ಮೆಟ್ರೋಜಿಲ್ ಅಂತ ಒಂದು ಗುಳಿಗೆ, ಅವ್ರು ಅದನ್ನು ತೊಗೊಳ್ತಿದ್ರು ಒಂದು 5 ದಿವಸ, ಅಥವಾ ಎಂಟಮೆಸಲ್ ಫೋರ್ಟ್ ಅಂತ ಬರ್ತದೆ ಅದು ತೊಗೊಳ್ತಿದ್ರು, ಅಂದರೆ ಗುಳಿಗೆ ತೊಗೊಳ್ಳೋದು. 6 ತಿಂಗಳಾದರೂ ಅವ್ರಿಗೆ ಅದು ಕಂಟ್ರೋಲ್ ಆಗ್ತಿಲ್ಲ. ಆ ಲಾಸ್ಟಿಗೆ ಹೋಗಿ ಡಾಕ್ಟ್ರ್ ಅವರು ಲಾಸ್ಟಿಗೆ ಏನು ಕಂಟ್ರೋಲ್ ಆಗ್ತದೆ ಅಂತ ಡಾಕ್ಟರ್ ಹೋದ್ರೆ ಅವ್ರಿಗೆ ಕ್ಯಾನ್ಸರ್ ಇದೆ, ಡಾಕ್ಟ್ರಿಗೆ ಕ್ಯಾನ್ಸರ್ ಇದೆ, ಅದು ಆಪರೇಷನ್ ಮಾಡಲಿಕ್ಕೆ ಬರಲಾರದಂಥ ಹಂತಕ್ಕೆ ಹೋಗಿದೆ ಅಂದರೆ ಒಬ್ಬ ಡಾಕ್ಟ್ರಿ ಕೂಡ ಅದು ಮೋಸ ಆಗಿದೆ. ಡೈರಿ ಆಗ್ತದೆ ಇದು, ಅದು ನೀರಿನಂಥದ್ದು ಹೋಗ್ತದೆ, ಅದು ಆ ರೀತಿ ಆಗ್ತದೆ. ಸರಿ, ಇದು ಕಲೋನ್ ಕ್ಲೀನಿಂಗ್ ಅಂತ ಅಂದ್ಬಿಟ್ಟು ಈಗ ಆ್ಯಪಲ್ ಸೈಡರ್ ವಿನೆಗರ್ ಮತ್ತು ಜೇನು ಎಲ್ಲ ಹಾಕೊಂಡು ಕುಡಿಯೋದು ಮತ್ತು ಇವೆಲ್ಲ ಸೈಂಟಿಫಿಕ್ಲಿ ಅಪ್ರೂವ್ಡ್ ಅದು. ಬೇದಿ ಔಷಧಿ ತಗೊಳ್ತಾರೆ, ಲೂಸ್ ಮೋಷನ್ ಕೆಲವೆಲ್ಲ ತಗೊಳ್ತಾರೆ, ಕ್ಯಾಸ್ಟ್ ಆಯಿಲ್ ತಗೊಳ್ಳೋದು ಮತ್ತು ಆ್ಯಪಲ್ ಸೈಡರ್ ವಿನೆಗರು ವಿತ್ ಹನಿ ತಗೊಂಡು ಕ್ಲೀನಿಂಗ್ ಅಂತೆಲ್ಲ ಟೀ ಕಲಿತು ಬರ್ತಾ ಇರ್ತಾರೆ. ಇಸ್ ಇಸ್ ಸೈಂಟಿಫಿಕ್ ಆರ್ ಅನ್ಸೈಂಟಿಫಿಕ್? ಆಯುರ್ವೇದ ಡಾಕ್ಟರ್ಗಳು ಅದನ್ನು ಸ್ಟಡಿ ಮಾಡಿ ಅದನ್ನು ಬಿಡ್ತಾ ಇದ್ದಾರಲ್ಲ, ಆಯುರ್ವೇದ ಡಾಕ್ಟರ್ಗಳು ಕೊಡ್ತಾರೆ, ನಾನು ಕೊಡೋದಿಲ್ಲ ಅದು. ಅಲ್ಲ, ಇದಿಲ್ಲ ಸಿ, ಗೂಗಲ್ ಎಲ್ಲ ಬರುತ್ತೆ ಅದು, ಕಲೋನ್ ಕ್ಲೀನಿಂಗ್ ಅಂತ ಬರ್ತದೆ. ಬರ್ತದೆ, ಆದರೆ ಅದು ಇಟ್ ಈಸ್ ಅದೊಂದು ಆಯುರ್ವೇದ ಆಯುರ್ವೇದದಲ್ಲಿ ಇದೆ. ನಮ್ಮದು ನನ್ನ ಪುಸ್ತಕದಲ್ಲಿ ಅಂದರೆ ಅಲೋಪತಿ ಪುಸ್ತಕದಲ್ಲಿ ನಿಮ್ಮ ಅದು ಹೇಳಿದ್ರೆ ಅದು ಕ್ಯಾಸ್ಟ್ರಾಲ್ ಇದೆ.
ನಮ್ಗಿದೆ ಅದು ಅಂದರೆ ಅದು ಅಂಡರ್ ಡಾಕ್ಟರ್ಸ್ ಸೂಪರ್ವಿಷನ್ ತೊಗೊಂಡ್ರೆ ತೊಂದರೆ ಇಲ್ಲ, ಅದನ್ನು ಅದು ರೂಢಿ ಆಗಿಬಿಡಬಾರ್ದು. ಸೂಪರ್ವಿಷನ್ ಅಂತ ತೊಗೊಳ್ಬೇಕು ಯಾವುದೇ ವಿಷಯಗಳನ್ನ ನಿರ್ವಹಣೆ ಮಾಡ್ಕೊಳ್ಳೋದಕ್ಕಿಂತ ಆದಷ್ಟು ಡಾಕ್ಟರ್ ಹತ್ರ ಹೋಗಿ ಹೋಗುತ್ತೆ, ನಿಮ್ಮ ಡಾಕ್ಟರ್ ನನ್ನ ನಿಮ್ಮ ವೈದ್ಯರ ಹತ್ರ ಹೋಗಿ ಅವ್ರದ್ದು ಅವ್ರ ಸಜೆಷನ್ ಟ್ರೀಟ್ಮೆಂಟ್ ಮಾನಸಿಕ ಕಾರಣದಿಂದ ಆಗ್ಬೋದು ಆಗ್ಬೋದು. ಏನಂದ್ರೆ ಒಂದು ಭಾಳ ಚಂದ ಉದಾಹರಣೆ ಅಂತ ಹೇಳಿದ್ರೆ, ಮಧ್ಯಾಹ್ನ 2 ಗಂಟೆಗೆ ಬಸ್ಗೆ ಹೋಗ್ಬೇಕು, ಇವಾಗ 5 ಸಲ ಕೊಡ್ತಾರೆ ಎಕ್ಸಾಮ್ ಅಂದ್ರೆ ಆ ಟೆನ್ಷನ್ ಅಂದ್ರೆ ಅಲ್ಲಿ ಹೋದಾಗ ತನಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಆ ಟೆನ್ಷನ್ ಹೋಗಿ ಹೋಗ್ಬಿಟ್ಟು ಅಲ್ಲಿ ಹೋಗಿ ಖಾಲಿ ಮಾಡ್ಕೊಂಡು ಬರ್ಬೋದು. ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದು ಇರಿಟೇಷನ್ ಆಗ್ತಿಲ್ಲೇ ಇನ್ನೆಲ್ಲರೂ ಎಲ್ಲರೂ ಒಂದು ಸ್ವಲ್ಪ ಟೆನ್ಷನ್ ಇದ್ರೆ ಅವ್ರು ಹೋಗಿ ಬರ್ತಿರ್ತಾರೆ, ಅದು ಮಾನಸಿಕ ಉದ್ವೇಗತೆ ಅಷ್ಟು, ಅದರಿಂದ ಅದು ಈಸಿಯಾಗಿ ಬರುತ್ತೆ. ಸರಿ, ಲ್ಯಾಕ್ಟೇಸ್ ಡೆಫಿಷಿಯನ್ಸಿ ಒಂದು ನಮ್ದು ಒಂದು ಎನ್ಸೈಮ್ ಕಿಣ್ವ, ಇಲ್ಲಿ ಕಿಣ್ವಗಳು ಬರೆಯಬೇಕು ನಮಗೆ, ಆ ಕಿಣ್ವಗಳು ಉತ್ಪಾದನೆ ಆಗುವುದಿಲ್ಲ. ಬಹಳ ನೋನ್ ಫ್ಯಾಕ್ಟರ್ ಅದು ಲ್ಯಾಕ್ಟೇಸ್ ಡೆಫಿಷಿಯನ್ಸಿ. ಅಮೇರಿಕದಲ್ಲಿ ಆಲ್ಮೋಸ್ಟ್ 30% ಜನರಿಗಿದೆ, ತುಂಬ ಜನರಿಗೆ ಅದು ಲ್ಯಾಕ್ಟೇಸ್ ಡೆಫಿಷಿಯನ್ಸಿ ಇರ್ತದೆ. ಆಹಾರ ಹಾಲು ತೊಗೊಂಡಾಗ ಅವರಿಗೆ ಅದು ಪಚನ ಆಗುವುದಿಲ್ಲ, ಹೊಟ್ಟೆ ಜಾಡಿಸ್ತದೆ. ಲ್ಯಾಕ್ಟೇಸ್ ಡೆಫಿಷಿಯನ್ಸಿ ಅಂದರೆ ಎನ್ಸೈಮ್ ಡೆಫಿಷಿಯನ್ಸಿ ಇಲ್ಲಿ ಬರ್ತದೆ, ತಗೋಬಾರ್ದು ಆಗುವುದಿಲ್ಲ ಅವ್ರಿಗೆ. ಅದಕ್ಕೆ ಈಗ ಭಾಳ ಪ್ರಮೋಟ್ ಮಾಡ್ತಾ ಇದ್ದಾರೆ ಟ್ರೂ ವೇಗನ್ಸ್ ಅಂತ ಹೇಳಿ, ಅಂದರೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅದು ಗೊತ್ತು ನಮಗಲ್ಲ, ವೆಜ್ ನಾನ್ ವೆಜ್ ಅಂತ ಇನ್ನೊಂದು ಅದು ಬರ್ಲಿಕ್ಕೆ ವೇಗನ್ಸ್ ಅಂತೇಳಿ. ಅವರು ಹಾಲನ್ನು ಕುಡಿಯೋದು ಅಂದರೆ ಅದು ಇನ್ನೊಂದು ಜೀವಿಯಿಂದ ಬಂದಿರೋದು ಹಾಲನ್ನು ಕುಡಿಯೋದು, ಮಾಂಸ ತಿನ್ನೋದು ಬೇರೆ ಆಯ್ತು, ಅದರಿಂದ ಬರುವಂಥದ್ದನ್ನು ತಗೊಳ್ಳೋದಿಲ್ಲ. ಟ್ರೂ ವೇಗನ್ಸ್ ತರಕಾರಿ ಬರ್ತಾರೆ. ಸರಿ, ಅದರಲ್ಲಿ ಹೌದು ಸರ್. ಅದು ಯೂಸ್ವಲಿ ಆಹಾರ ಮುಂದೆ ಹೋಗುವುದಿಲ್ಲ ಅಂತ ಲಕ್ಷಣ, ಆಹಾರ ಇಲ್ಲಿನ ಮುಂದೆ ಸರಿಯಾಗಿ ಹೋಗುವುದಿಲ್ಲ ಅಂತ ಲಕ್ಷಣ. ಏನಾಗ್ತದೆ ಇಲ್ಲೆಲ್ಲರೂ ಒಂದು ಬ್ಲಾಕ್ ಅದೆ, ಇಲ್ಲೆಲ್ಲರೂ ಬ್ಲಾಕ್ ಅದೇ ಮುಂದೆ ಆಹಾರ ಮುಂದೆ ಹೋಗುದಿಲ್ಲ. ಊಟ ಮಾಡ್ಬೇಕಂತ ಅನ್ಸೋದಿಲ್ಲ, ಊಟ ತುಂಬಂಗೆ ಇರುತ್ತೆ, ಊಟ ಕಂಡ್ರೆ ವಾಯ್ಕಾಗ್ತದೆ. ನಾವು ಊಟ ಮಾಡಿದ್ವಿ ಖಾಲಿ ಇದೆ, ಇದೇನೂ ತೊಂದರೆ ಇಲ್ಲ, ಆದರೆ ಅದಕ್ಕೆ ಬೇಕಾಗುವಂಥ ಕಿಣ್ವಗಳು ತಯಾರಾಗುವುದಿಲ್ಲ, ಪಿತ್ತ ತಯಾರಾಗುವುದಿಲ್ಲ, ಲಿವರ್ ತೊಂದರೆ ಇದ್ದರೆ ಹಸಿವೆ ಆಗುವುದಿಲ್ಲ, ಊಟ ಕಂಡ್ರೆ ವಾಕ್ಕಳಕ್ಕೆ ಬರ್ತದೆ, ಅದಾಗ್ತದೆ. ಮುಂದಿನೆಲ್ಲದೂ ಬ್ಲಾಕ್ ಅಂದರೆ ಯಾವುದೇ ರೀತಿಯಿಂದ ಬ್ಲಾಕ್ ಇರ್ಬೋದು, ಅದು ಬ್ಲಾಕ್ ಅಂದರೆ ಕ್ಯಾನ್ಸರ್ನಿಂದ ಬ್ಲಾಕ್ ಆಗ್ಬೋದು, ಎರಡು ತಡೆ ತಗೊಂಡಿದ್ರೆ ಬ್ಲಾಕ್ ಆಗಿರ್ಬೋದು, 108 ಕಾರಣಗಳಿಂದ ಬ್ಲಾಕ್ ಆಗುವ ಸಾಧ್ಯತೆ ಇರ್ತದೆ. ಕಂಡ್ರೆ ಆಹಾರ ಮುಂದೆ ಹೋಗುದಿಲ್ಲ, ಅದು ಬೇಡ ಪಕ್ಕ. ಬಹಳಷ್ಟು ಕಾರಣಗಳಿದಾವೆ, ಆದ್ರೆ ನಮ್ಗೆ ಇಷ್ಟ ಆಗ್ತದೆ ಸರ್. ನಾವು ರೋಗ ಬಂದಿದ್ದೀವಿ, ಏನ್ ಏನಕ್ಕೆ ಆಗ್ತಾ ಇದೆ ಅನ್ನೋದನ್ನ ನಾವು ಕಂಡು ಹಿಡಿಬೇಕು, ಕಂಡು ಹಿಡ್ಕೊಂಡು ಮುಂದಿನ ಇಟ್ಟರೆ ಅವಾಗ ಪ್ರಾಬ್ಲಮ್ ಆಗುದಿಲ್ಲ. ರೋಗ ಯಾವ ಕಾರಣಕ್ಕೆ ಅವ್ರಿಂದ ಆಗ್ತದೆ ಅಂದ್ರೆ ನಾವು ಒಂದಿಷ್ಟು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ಬೋದು, ಕೆಲವೊಂದು ಕಿಡ್ನಿ ತೊಂದರೆ ಅವ್ರಿಗೆ ಊಟ ಕಂಡ್ರೆ ವಾಕಾಗ, ಕಿಡ್ನಿಗಳು ಎರಡು ಫೇಲಿಯರ್ ಹೋದಾಗ ಬ್ಲಡ್ ಯೂರಿಯಾ ಕ್ರಿಯಾಟಿನ್ ಅಂತ ಒಂದು ರೇಸ್ ಆಗುತ್ತೆ, ರೇಸ್ ಆದಂಗೂ ಅವ್ರು ಊಟ ಕಂಡ್ರೆ ಆಗುತ್ತೆ. ಈಗ ಊಟ ಹತ್ತಿರ ಬೇಡ, ಅದು ಬೇಡ ಇದು ಬೇಡ, ಬರೀ ಜಗಳನೇ ಇರ್ತದೆ. ಟ್ಯೂಬರ್ಕ್ಲೋಸಿಸ್ ಪೇಷಂಟ್ಸ್ಗೆ ಊಟ ಕಂಡ್ರೆ ಆಗಲ್ಲ, ತಾಯಿ ಜೊತೆ ದಿವಸ ಜಗಳ ಇರ್ತದೆ, ಆಮ ಈ ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಮಸಾಲೆ ಜಾಸ್ತಿ, ಏನೊಂದು ಜಗಳ ಅದನ್ನು ಜಗಳ ಆಗ್ತಿರ್ತಾವೆ, ಊಟ ಕಂಡ್ರೆ ಆಗುತ್ತೆ. ಟ್ಯೂಬರ್ಕ್ಲೋಸಿಸ್ ಅದರಲ್ಲೂ ಹಂಗೆ ಆಗ್ತದೆ ಸರ್. ನೀವು ನಿಮ್ಮ ಪ್ರೊಫೆಷನ್ ಲೈಕ್ ಮಾಡ್ತೀರೋ ಅಥವಾ ಯು ರಿಗ್ರೆಟ್?